Hi guys, welcome back to ABG Spoken English Classes. ಇವತ್ತಿನ ಈ ತರಗತಿಯಲ್ಲಿ ಏಳನೇ ತರಗತಿಯ ಯೂನಿಟ್ 5th ದ ವಂಡರ್ ಬೌಲ್ ಅನ್ನುವಂತಹ ಅಧ್ಯಾಯವನ್ನು ಅಧ್ಯಯನ ಮಾಡ್ತಾ ಸಾಗೋಣ. ಇಲ್ಲಿಯವರೆಗೆ ನೀವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ, ಈ ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ, ಮತ್ತು ಏಳನೇ ತರಗತಿಯ ಎಲ್ಲ ಪಾಠಗಳು ನನ್ನ ಚಾನಲ್ನಲ್ಲಿ ಲಭ್ಯವಿದ್ದು ಆಸಕ್ತ ವಿದ್ಯಾರ್ಥಿಗಳು ಅವುಗಳನ್ನು ವೀಕ್ಷಿಸಬಹುದಾಗಿದೆ. ಬನ್ನಿ ಸ್ನೇಹಿತರೆ, ಈಗ ಈ ಪಾಠವನ್ನು ಅಧ್ಯಯನ ಮಾಡ್ತಾ ಸಾಗೋಣ. ದ ವಂಡರ್ ಬೌಲ್. ಇಲ್ಲಿ ದ ವಂಡರ್ ಬೌಲ್ ಅಂತಂದರೆ ಅದ್ಭುತ ಪಾತ್ರೆ ಅಥವಾ ಆಶ್ಚರ್ಯಕರ ಪಾತ್ರೆ ಎಂದು ಈ ಒಂದು ಟೈಟಲ್ ಹೇಳುತ್ತೆ. ಈ ಟೈಟಲ್ ಕನ್ನಡದ ಅರ್ಥ ಗೊತ್ತಾಯ್ತಲ್ಲ ನಿಮಗೆ, ದ ವಂಡರ್ ಬೌಲ್ ಅಂತಂದರೆ ಅದ್ಭುತ ಪಾತ್ರೆ ಎಂದು ಅರ್ಥವಾಗುತ್ತದೆ. ಬನ್ನಿ ಸ್ನೇಹಿತರೆ, ಈಗ ಮೊದಲ ಒಂದು ಪ್ಯಾರಾಗ್ರಾಫನ್ನು ಅಧ್ಯಯನ ಮಾಡ್ತಾ ಸಾಗೋಣ. ದ ಓಲ್ಡ್ ಕಪಲ್. ಇಲ್ಲಿ ಓಲ್ಡ್ ಅಂದರೆ ಹಳೆಯ ಅಂತಲ್ಲ, ಇಲ್ಲಿ ಓಲ್ಡ್ ಅಂದರೆ ವಯೋವೃದ್ಧ ದಂಪತಿಗಳು, ಕಪಲ್ ಅಂದರೆ ದಂಪತಿಗಳು, ಇಲ್ಲಿ ಓಲ್ಡ್ ಅಂದರೆ ವಯೋವೃದ್ಧ ಅಥವಾ ವಯಸ್ಸಾಗಿರುವಂಥವರು ಅಂಥೇಳಿ ಅರ್ಥವಾಗುತ್ತೆ. ದ ಓಲ್ಡ್ ಕಪಲ್, ವಯೋವೃದ್ಧ ದಂಪತಿಗಳು ಯಾರು ಅಂತಂದರೆ ಪಿಲೇಮನ್ ಆ್ಯಂಡ್ ಬಾಸಸ್. ಪಿಲೇಮನ್ ಮತ್ತು ಬಾಸಸ್ ಅಂತಕ್ಕಂಥವರು ಇಲ್ಲಿ ವಯೋವೃದ್ಧ ದಂಪತಿಗಳು. ಲಿವ್ಡ್ ಇನ್ ಅ ಹಟ್ ಆನ್ ಅ ಮೌಂಟ್. ಇಲ್ಲಿ ಒಂದು ಎತ್ತರದ ಭೂಮಿಯ ಮೇಲೆ ಅಥವಾ ದಿನ್ನಿಯ ಮೇಲೆ ಅವರು ವಾಸವಾಗಿದ್ದರು ಅಥವಾ ಬದುಕಿದ್ದರು ಎಂದು ಅರ್ಥವನ್ನು ಕೊಡುತ್ತದೆ. ಪಿಲೇಮನ್ ಆ್ಯಂಡ್ ಬಾಸಸ್ ಲಿವ್ಡ್ ಇನ್ ಅ ಹಟ್ ಆನ್ ಅ ಮೌಂಟ್, ಒಂದು ಗುಡಿಸಿಲಿನಲ್ಲಿ. ಇಲ್ಲಿ ಹಟ್ ಅಂತಂದರೆ ಗುಡಿಸಲು ಎಂದು ಅರ್ಥವಾಗುತ್ತದೆ. ದೇ ವರ್ಕ್ಡ್ ಹಾರ್ಡ್ ಇನ್ ದೇರ್ ಫಾರ್ಮ್ ಆ್ಯಂಡ್ ವೇರ್ ಓನ್ಲಿ ಏಬಲ್ ಟು ಗೆಟ್ ಆ್ಯಸ್ ಮಚ್ ಫುಡ್ ಆ್ಯಸ್ ದೇ ನೀಡೆಡ್. ದೇ ವರ್ಕ್ಡ್, ಇಬ್ಬರು ಜನ ಏನು ಮಾಡ್ತಾಯಿದ್ರು, ಪಿಲೇಮನ್ ಮತ್ತು ಬಾಸಸ್, ವರ್ಕ್ಡ್ ಹಾರ್ಡ್, ಭಾಳಷ್ಟು ಪರಿಶ್ರಮದಿಂದ ಕೆಲಸವನ್ನು ಮಾಡ್ತಾಯಿದ್ರು. ಇನ್ ದೇರ್ ಫಾರ್ಮ್ ಅಂತಂದರೆ ಅವರ ಒಂದು ತೋಟದಲ್ಲಿ ಅಥವಾ ಅವರ ಒಂದು ತೋಟದಲ್ಲಿ ಅಥವಾ ಹೊಲದಲ್ಲಿ ಕೆಲಸವನ್ನು ಮಾಡ್ತಾಯಿದ್ರು. ಆ್ಯಂಡ್ ವೇರ್ ಓನ್ಲಿ ಏಬಲ್ ಟು ಗೆಟ್ ಆ್ಯಸ್ ಮಚ್ ಫುಡ್ ಆ್ಯಸ್ ದೇ ನೀಡೆಡ್. ಅವರಿಗೆ ಎಷ್ಟು ಆಹಾರ ಬೇಕಾಗಿತ್ತು ಅಷ್ಟೇ ಆಹಾರವನ್ನು ಅವರು ಆ ಒಂದು ಭೂಮಿಯಲ್ಲಿ ಬೆಳೆದದ್ದನ್ನು ಇಟ್ಕೊಂಡು ಬಿಟ್ಟು ಉಳಿದದ್ದನ್ನು ಬೇರೆಯವರಿಗೆ ಕೊಡ್ತಕ್ಕಂಥದ್ದನ್ನು ನಾವಿಲ್ಲಿ ಗಮನಿಸಬಹುದಾಗಿದೆ. ಏಟ್, ಆದರೂ. ದೇ ವೇರ್ ಸೋ ಕೈಂಡ್, ಆದರೆ ಅವರು ತುಂಬ ದಯಾಳು ಆಗಿದ್ದರು, ಭಾಳಷ್ಟು ಕರುಣೆ ಹೊಂದಿರತಕ್ಕಂತಹ ವ್ಯಕ್ತಿಗಳಾಗಿದ್ದರು. ಯಾರು? ಪಿಲೇಮನ್ ಮತ್ತು ಬಾಸಸ್. ಬೋತ್ ವೇರ್ ಸೋ ಕೈಂಡ್ ಪರ್ಸನ್ಸ್ ಆರ್ ಪೀಪಲ್ ವೇರ್ ಸೋ ಕೈಂಡ್ ದ್ಯಾಟ್ ದೇ ವುಡ್ ನೆವರ್ ಲೆಟ್ ಎನಿ ಸ್ಟ್ರೇಂಜರ್ ಹೂ ಕೇಮ್ ಟು ದೇರ್ ಡೋರ್ಸ್ ಗೋ ವಿದೌಟ್ ಫುಡ್. ಅವರ ಒಂದು ಒಂದು ಗುಣ ಏನು, ಅವರಲ್ಲಿರ್ತಕ್ಕಂಥ ಒಂದು ಒಳ್ಳೆಯ ಗುಣ ಏನಾಗಿತ್ತಂದರೆ, ದೇ ವುಡ್ ನೆವರ್ ಲೆಟ್, ಅವರು ಎಂದಿಗೂ ತಮ್ಮ ಬಾಗಿಲಿಗೆ ಬಂದಿರತಕ್ಕಂತಹ ಅಪರಿಚಿತ ವ್ಯಕ್ತಿಯನ್ನು ಅಥವಾ ಹೊಸಬರನ್ನು ಹಾಗೆ ಕಳಿಸ್ತಾ ಇದ್ದಿರಲಿಲ್ಲ. ನೆವರ್ ಲೆಟ್ ಎನಿ ಸ್ಟ್ರೇಂಜರ್, ಸ್ಟ್ರೇಂಜರ್ ಅಂತಂದರೆ ಅಪರಿಚಿತ ವ್ಯಕ್ತಿ ಅಥವಾ ಹೊಸಬ ಅಂತ ಅರ್ಥ ಆಗುತ್ತೆ. ಹೂ ಕೇಮ್ ಟು ದೇರ್ ಡೋರ್ಸ್, ಯಾರು ಅವರ ಬಾಗಿಲಿಗೆ ಬರ್ತಾಯಿದ್ರು, ಗೋ ವಿದೌಟ್ ಫುಡ್, ಅವರು ಆಹಾರವನ್ನು ಸ್ವೀಕಾರ ಮಾಡದೆ ಹೋಗ್ತಾ ಇದ್ದಿರಲಿಲ್ಲ, ಅವರು ಆಹಾರವನ್ನು ಕೊಡದೆ ಅವರನ್ನು ಬಿಡ್ತಾ ಇದ್ದಿರಲಿಲ್ಲ. ಯಾರು? ಆ ಒಂದು ವಯೋವೃದ್ಧ ದಂಪತಿಗಳಾಗಿರ್ತಕ್ಕಂತಹ ಪಿಲೇಮನ್ ಮತ್ತು ಬಾಸಸ್. ದೇ ವೆಲ್ಕಮ್ಡ್ ದ ಗೆಸ್ಟ್ ವಿತ್ ಜಾಯ್ ಆ್ಯಂಡ್ ಶೇರ್ಡ್ ದೇರ್ ಓನ್ ಮೀಲ್ ವಿತ್ ಹೆಮ್. ಮತ್ತು ದೇ ವೆಲ್ಕಮ್ಡ್, ಅವರು ಅವರ ಮನೆಗೆ ಬರ್ತಕ್ಕಂತಹ ಅಪರಿಚಿತ ವ್ಯಕ್ತಿಗಳನ್ನು ಸ್ವಾಗತ ಮಾಡ್ಕೊಳ್ತಾ ಇದ್ದರು. ದೇ ವೆಲ್ಕಮ್ಡ್ ಅಂದರೆ ಸ್ವಾಗತ ಮಾಡ್ಕೊಳ್ತಾ ಇದ್ದರು. ದ ಗೆಸ್ಟ್, ಗೆಸ್ಟ್ ಅಂದರೆ ಅತಿಥಿಗಳನ್ನು, ವಿತ್ ಜಾಯ್, ಭಾಳಷ್ಟು ಸಂತೋಷದಿಂದ ಆನಂದದಿಂದ ಅವರು ಅವರನ್ನು ಏನು ಮಾಡ್ತಾಯಿದ್ರು, ಸ್ವಾಗತ ಮಾಡ್ಕೊಂಡ್ಬಿಟ್ಟು. ಶೇರ್ಡ್, ಶೇರ್ಡ್ ಅಂದರೆ ಹಂಚಿಕೊಳ್ತಕ್ಕಂಥದ್ದು, ಇದ್ದ ಆಹಾರವನ್ನೇ ಹಂಚಿಕೊಳ್ತಕ್ಕಂಥದ್ದು, ತಮಗಾಗಿ ಮಾಡಿಕೊಂಡಿರ್ತಕ್ಕಂಥ ಆಹಾರವನ್ನು ಏನು ಮಾಡ್ತಾಯಿದ್ರು, ಬಂದಿರತಕ್ಕಂಥ ಅತಿಥಿಗೂ ಸಹಿತ ಏನು ಮಾಡ್ತಾಯಿದ್ರು, ಅದರಲ್ಲಿ ಒಂದು ಭಾಗವನ್ನು ಕೊಡ್ತಾಯಿದ್ರು. ಶೇರ್ಡ್ ದೇರ್ ಓನ್ ಮೀಲ್, ತಮಗಾಗಿ ಮಾಡಿಕೊಂಡಿರ್ತಕ್ಕಂತಹ ಊಟದಲ್ಲಿ ಅವರಿಗೆ ಒಂದಿಷ್ಟು ಪಾಲನ ಭಾಗವನ್ನು ಕೊಡ್ತಕ್ಕಂಥ ಒಂದು ಗುಣ ಅವರದಾಗಿತ್ತು. ಸೊ ಕೆಳಗಡೆ ಕೆಲವೊಂದಿಷ್ಟು ನ್ಯೂ ವರ್ಡ್ಸ್ಗಳನ್ನು ಕೊಡಲಾಗಿದೆ, ಅವುಗಳನ್ನು ನೋಡ್ಕೊಳ್ಳೋಣ.
ಮೌಂಡ್ ಅಂದರೆ ರೇಸ್ಡ್ ಗ್ರೌಂಡ್, ಎತ್ತರದ ಭೂಮಿಯ ಭಾಗ ಅಂತ ಹೇಳ್ಬೋದು, ಅಥವಾ ದಿನ್ನಿ ಅಂತ ಹೇಳಿ ನಾವು ಕರಿಬೋದು. ಸ್ಟ್ರೇಂಜರ್ ಅಂದರೆ ದ ಅನ್ನೋನ್ ಪರ್ಸನ್, ಅಂದರೆ ಅಪರಿಚಿತ ವ್ಯಕ್ತಿ ಅಥವಾ ಹೊಸಬ ಎಂದು ಅರ್ಥವನ್ನು ಕೊಡುತ್ತದೆ. ಓಲ್ಡ್ ಇಲ್ಲಿ ಅಪೋಸಿಟ್ ವರ್ಡ್ ಏನಾಗುತ್ತೆ, ಯಂಗ್ ಅಂತ ಅರ್ಥ ಆಗತ್ತೆ, ಹರೆಯ ಮತ್ತು ವಯಸ್ಸಾಗಿರ್ತಕ್ಕಂಥದ್ದು ಅಂತ ಅರ್ಥವನ್ನು ಕೊಡುತ್ತದೆ. ಡೋರ್ ಏಕವಚನ, ಅದಕ್ಕೆ ಎಸ್ ಹಚ್ಚಿದ್ರ ಮುಖಾಂತರವಾಗಿ ನಾವು ಬಹುವಚನವನ್ನು ಪಡೆಯಬಹುದಾಗಿದೆ, ಅದು ಡೋರ್ಸ್. ಅದೇ ತರನಾಗಿ ಗೆಸ್ಟ್ ಪ್ಲಸ್ ಎಸ್ ಗೆಸ್ಟ್ಸ್ ಅಂತ ನೋಡಬಹುದಾಗಿದೆ. ಇನ್ನು ಎರಡನೇ ಪ್ಯಾರಾಗ್ರಾಫನ್ನು ಅಧ್ಯಯನ ಮಾಡೋಣ. ಬನ್ನಿ ಸ್ನೇಹಿತರೆ, ಈಗ ಎರಡನೆಯ ಒಂದು ಪ್ಯಾರಾಗ್ರಾಫನ್ನು ಅಧ್ಯಯನ ಮಾಡ್ತಾ ಸಾಗೋಣ. ಒನ್ ಈವ್ನಿಂಗ್, ಒಂದು ದಿನ ಸಾಯಂಕಾಲ, ದೇ ಫಿನಿಶ್ಡ್ ದೇರ್ ಸಪ್ಪರ್ ಆ್ಯಂಡ್ ಸ್ಯಾಟ್ ಆಟ್ ದ ಡೋರ್. ಇಲ್ಲಿ ಪಿಲೇಮನ್ ಮತ್ತು ಬಾಸಸ್ ಏನು ಮಾಡ್ತಾರೆ, ತಮ್ಮ ಊಟವನ್ನು ಮುಗಿಸಿಬಿಟ್ಟು ದೇ ಫಿನಿಶ್ಡ್ ದೇರ್ ಸಪ್ಪರ್, ಸಪ್ಪರ್ ಅಂತಂದರೆ ರಾತ್ರಿಯ ಊಟವನ್ನು ಮುಗಿಸಿಬಿಟ್ಟು, ಆ್ಯಂಡ್ ಸ್ಯಾಟ್ ಆಟ್ ದ ಡೋರ್, ಬಾಗಿಲ ಬಳಿ ಕುಳಿತುಕೊಂಡಿರುತ್ತಾರೆ. ಸಡನ್ಲಿ ಆ ಕ್ಷಣದಲ್ಲಿ ಅಥವಾ ಆ ಸಮಯದಲ್ಲಿ, ದೇ ಹರ್ಡ್, ಹಿಯರ್ ಅಂದರೆ ಕೇಳುವುದು, ಕಿವಿಯಿಂದ ಕೇಳುವುದಕ್ಕೆ ಹಿಯರ್ ಅಂತ ಕರೀತಾರೆ, ಅದರ ಪಾಸ್ಟ್ ಟೆನ್ಸ್ ಏನಾಗುತ್ತೆ, ಹರ್ಡ್ ಅಂತ ಆಗುತ್ತೆ. ದೇ ಹರ್ಡ್ ದ ಬಾರ್ಕಿಂಗ್ ಆಫ್ ಡಾಗ್ಸ್, ಅವರು ಅಲ್ಲಿ ಕೂತ್ಕೊಂಡಿರುವಾಗ, ಬಾಗಿಲ ಬಳಿ ಕೂತ್ಕೊಂಡಿರುವಾಗ ಅವರಿಗೆ ನಾಯಿ ಬೊಗಳುವ ಶಬ್ದ ಕೇಳಿಬರುತ್ತದೆ. ಆ್ಯಂಡ್ ಶೌಟಿಂಗ್ ಆಫ್ ಬಾಯ್ಸ್ ಇನ್ ದ ಯೂಲೇಜ್, ಆ ಒಂದು ಹಳ್ಳಿಯ ಹುಡುಗರು ಕೂಗುವ ಒಂದು ಧ್ವನಿಯನ್ನು ಕೇಳ್ತಾರೆ, ಗಟ್ಟಿಯಾಗಿ ಕೂಗುವಂತಹ ಧ್ವನಿಯನ್ನು ಕೇಳ್ತಾರೆ. ಸೂನ್ ದ ನಾಯ್ಸ್ ಗ್ರೇವ್ ಲೌಡರ್, ಬಹಳಷ್ಟು ಬೇಗನೆ ಅಥವಾ ವೇಗವಾಗಿ ಆ ಒಂದು ಶಬ್ದ ಇನ್ನೂ ಜಾಸ್ತಿ ಆಯ್ತಾ ಹೋಯಿತು. ಜೋರಾಗಿ ಕೂಗುತ್ತಾ ಆ ಹುಡುಗರು ಜೋರಾಗಿ ಕೂಗ್ತಾ ಇದ್ದರು, ನಾಯಿಗಳು ಜೋರಾಗಿ ಬೊಗಳಲಿಕ್ಕೆ ಆರಂಭ ಮಾಡಿದ್ದವು. ಪಿಲೇಮನ್ ಸಾ ಟು ಸ್ಟ್ರೇಂಜರ್ಸ್ ಆಟ್ ಹೂಮ್ ದ ವಿಲೇಜ್ ಬಾಯ್ಸ್ ಹೂಟೆಡ್. ಪಿಲೇಮನ್ ಅಂದರೆ ಆ ಒಬ್ಬ ವಯೋವೃದ್ಧ ವ್ಯಕ್ತಿ ಏನು ಮಾಡ್ತಾನೆ, ನೋಡ್ತಾನೆ. ಸಿ ಪಾಸ್ಟ್ ಟೆನ್ಸ್ ಏನಾಗುತ್ತೆ, ಸಾ, ಸಿ ಅಂದರೆ ನೋಡು, ಸಾ ಅಂದರೆ ನೋಡಿದ. ಟೂ ಸ್ಟ್ರೇಂಜರ್ಸ್, ಇಬ್ಬರು ಜನ ಅಪರಿಚಿತ ವ್ಯಕ್ತಿಗಳು, ಆ್ಯಟ್ ಹೂಮ್ ದ ವಿಲೇಜ್ ಬಾಯ್ಸ್ ಹೂಟೆಡ್, ಆ ಒಂದು ಹಳ್ಳಿಯ ಹುಡುಗರು ಏನು ಮಾಡ್ತಾಯಿದ್ರು, ಆ ಬರ್ತಕ್ಕಂತಹ ಗೆಸ್ಟ್ಗಳೇನಿದ್ದಾರಲ್ಲ ಅವರನ್ನು ಕಂಡು ಏನು ಮಾಡ್ತಾಯಿದ್ರು, ಹೂಟೆಡ್ ಜೋರಾಗಿ ಕೂಗ್ತಾಯಿದ್ರು. ಆ ಕಾರಣಕ್ಕಾಗಿ ಆ ಒಂದು ಸ್ಟ್ರೇಂಜ್ ಅಪರಿಚಿತ ವ್ಯಕ್ತಿಗಳನ್ನು ಈತ ನೋಡ್ತಾನೆ. ಮತ್ತೇನು ಮಾಡ್ತಾನೆ, ಆ್ಯಂಡ್ ಡಾಗ್ಸ್ ಬಾರ್ಕಡ್, ಮತ್ತು ನಾಯಿಗಳು ಅವರನ್ನು ನೋಡಿ ಬೋಳ್ತಾ ಇರತಕ್ಕಂಥದ್ದನ್ನು ನೋಡ್ತಾನೆ. ಪಿಲೇಮನ್ ಸೇಡ್ ಟು ಹೀಸ್ ವೈಫ್, ಫಿಲೇಮನ್ ಏನು ಮಾಡ್ತಾನೆ, ಬಾಸಸ್ಗೆ ಹೇಳ್ತಾನೆ, ತನ್ನ ಹೆಂಡತಿಗೆ ಹೇಳ್ತಾನೆ, ಲುಕ್ ಆ್ಯಟ್ ದೀಸ್ ಬಾಯ್ಸ್, ಈ ಹುಡುಗರನ್ನು ನೋಡು, ದೇ ಇಲ್ ಟ್ರೀಟ್ ದ ಪುವರ್ ಸ್ಟ್ರೇಂಜರ್ಸ್, ಏನು ಮಾಡ್ತಾ ಇದ್ದಾರೆ, ಸರಿಯಾಗಿ ಉಪಚಾರ ಮಾಡ್ತಾ ಇಲ್ಲ ಆ ಒಂದು ಬಡ ಅಪರಿಚಿತ ವ್ಯಕ್ತಿಗಳಿಗೆ, ಏನು ಗೊತ್ತಿಲ್ಲದಂತಹ ಆ ಒಂದು ಅಪರಿಚಿತ ವ್ಯಕ್ತಿಗಳಿಗೆ ಇವರು ಸರಿಯಾದ ಉಪಚಾರ ಮಾಡ್ತಾ ಇಲ್ಲ, ಅವರನ್ನು ಸರಿಯಾಗಿ ನಡೆಸಿಕೊಳ್ತಾ ಇಲ್ಲ ಅಂಥೇಳಿ ಪಿಲೇಮನ್ ಏನು ಮಾಡ್ತಾನೆ, ತನ್ನ ಹೆಂಡತಿಗೆ ಹೇಳ್ತಾನೆ. ಐ ಶಾಲ್ ಗೋ ಆ್ಯಂಡ್ ಬ್ರಿಂಗ್ ದೆಮ್, ನಾನು ಹೋಗಿ ಅವರನ್ನು ಕರೆದುಕೊಂಡು ಬರುತ್ತೇನೆ ಅಂಥೇಳಿ ಪಿಲೇಮನ್ ತನ್ನ ಹೆಂಡತಿಗೆ ಹೇಳುತ್ತಾನೆ. ಐ ಶಾಲ್ ಗೋ ಅಂದರೆ ನಾನು ಹೋಗ್ತೇನೆ, ಆ್ಯಂಡ್ ಬ್ರಿಂಗ್ ದೆಮ್, ಅವರನ್ನು ಕರೆತರುತ್ತೇನೆ ಅಂಥೇಳಿ ಆತ ಹೇಳ್ತಾನೆ. ಯು ಗೋ ಆ್ಯಂಡ್ ಸಿ, ನೀನು ಅಡುಗೆ ಮನೆಗೆ ಹೋಗು ಮತ್ತು ನೋಡು. ಯು ಗೋ ಆ್ಯಂಡ್ ಸಿ ಇಫ್ ದೇರ್ ಈಸ್ ಎನಿ ಫುಡ್ ಟು ಗಿವ್ ದೆಮ್, ಅವರಿಗೆ ಕೊಡಲಿಕ್ಕೆ ಏನಾದರೂ ಆಹಾರ ಇದೆಯೇನೋ ಅಂಥೇಳಿ ನೀ ನೋಡು, ನಾನು ಹೋಗಿ ಕರ್ಕೊಂಡು ಬರ್ತೇನೆ ಅಂಥೇಳಿ ಆತ ಹೇಳ್ತಾನೆ. ಈಗ ನೀವು ವರ್ಡ್ಸನ್ನು ನೋಡ್ಕೊಳ್ಳಿ. ಸಪ್ಪರ್ ಅಂದರೆ ರಾತ್ರಿಯ ಊಟ, ಶೌಟಿಂಗ್ ಅಂದರೆ ಕಾಲ್ ಆರ್ ಟಾಕ್ ಲೌಡ್ಲಿ, ಗಟ್ಟಿಯಾಗಿ ಕೂಗು, ಹೂಟೆಡ್ ಅಂದರೆ ಶೌಟೆಡ್, ಜೋರಾಗಿ ಕೂಗುವುದು, ರ್ಯಾಗ್ಡ್ ಅಂದರೆ ಡ್ರೆಸ್ ಇನ್ ಅ ಟಾರ್ನ್ ಕ್ಲಾತ್ಸ್, ಇಲ್ಲಿ ಬಟ್ಟೆ ತೊಟ್ಟಿರುವುದು, ಚಿಂದಿಯದು, ಚಿಂದಿ ಬಟ್ಟೆ ತೊಟ್ಟಿರುವುದು ಅಥವಾ ಹರಿದು ಹೋದ ಬಟ್ಟೆ ಧರಿಸಿರುವುದು ಅಂತ ಅರ್ಥ ಕೊಡುತ್ತೆ. ಹಾಗೆ ವಿ ಒನ್ ವಿ ಟೂಗಳನ್ನ ನೋಡ್ಕೋಬೇಕು. ಫಿನಿಶ್ ಈಸ್ ವಿ ಒನ್, ವಿ ಟೂ ಫಿನಿಶ್ಡ್, ಸಿಟ್ ಪಾಸ್ಟ್ ಟೆನ್ಸ್, ಸ್ಯಾಟ್ ಅಂತ ಆಗುತ್ತೆ. ಇನ್ನು ಮೂರನೇ ಪ್ಯಾರಾಗ್ರಾಫ್ಗೆ ಹೋಗೋಣ. ಇಲ್ಲಿ ಪಿಲೇಮನ್ ಏನು ಮಾಡಿರ್ತಾನೆ, ತನ್ನ ಹೆಂಡತಿಗೆ ಹೇಳಿಬಿಟ್ಟು ಆ ಒಂದು ಅಪರಿಚಿತ ವ್ಯಕ್ತಿಗಳನ್ನು ಕರೆಯುವುದಕ್ಕಾಗಿ ಹೋಗಿರ್ತಾನೆ. ನಂತರ ಏನಾಯ್ತು ಅಂಥೇಳಿ ಈಗ ನೋಡೋಣ. ಪಿಲೇಮನ್ ವೆಂಟ್ ಡೌನ್ ಟು ಮೀಟ್ ದ ರ್ಯಾಗ್ಡ್ ನ್ಯೂ ಕಮರ್ಸ್,
ಪಿಲೇಮನ್ ಅಂದರೆ ಆ ವಯೋವೃದ್ಧ ವ್ಯಕ್ತಿ ಏನು ಮಾಡ್ತಾನೆ, ವೆಂಟ್, ಇದು ಗೋ ಅನ್ನುವುದರ ಪಾಸ್ಟ್ ಟೆನ್ಸ್. ಗೋ ಅಂದರೆ ಹೋಗು, ವೆಂಟ್ ಅಂದರೆ ಹೋದ, ಗೋನ್ ಅಂದರೆ ಹೋಗಿದ್ದ ಅಂತ ಅರ್ಥ ಕೊಡುತ್ತೆ. ಹೀಗೆ ವೆಂಟ್ ಡೌನ್, ವೆಂಟ್ ಡೌನ್ ಅಂದರೆ ಕೆಳಗಡೆ ಇಳಿದು, ಅಂದರೆ ಅವ್ರ ಮನೆಯಲ್ಲಿದೆ ಒಂದು ದಿನ್ನೆಯ ಮೇಲೆ ಇದೆಯಲ್ಲ, ಆ ಕಾರಣಕ್ಕಾಗಿ ಆ ದಿನ್ನೆಯನ್ನು ಇಳಿದು ಏನು ಮಾಡ್ತಾನೆ, ಅವರನ್ನು ಭೇಟಿಯಾಗಲು ಹೋಗ್ತಾನೆ. ಯಾರನ್ನು ಭೇಟಿಯಾಗಲು? ರ್ಯಾಗಡ್ ನ್ಯೂ ಕಮರ್ಸ್, ಅವರು ಹರಿದ ಚಿಂದಿ ಚಿಂದಿಯಾದ ಬಟ್ಟೆಗಳನ್ನು ತೊಟ್ಕೊಂಡಿರ್ತಕ್ಕಂತಹ ಆ ಹೊಸಬರನ್ನು ಭೇಟಿಯಾಗಲಿಕ್ಕೆ ಹೋಗ್ತಾನೆ. ಹೀ ಡ್ರೋ ಬ್ಯಾಕ್ ದ ಡಾಗ್ಸ್ ಆ್ಯಂಡ್ ಸೇಡ್, ಮತ್ತು ಆ ನಾಯಿಗಳನ್ನು ಏನು ಮಾಡ್ತಾನೆ, ಹಿಂದಕ್ಕೆ ಹೋಗುವಂತೆ ಅವುಗಳಿಗೆ ಏನು ಮಾಡ್ತಾನೆ, ಹಿಂದಕ್ಕೆ ಹೋಗುವಂತೆ ಮಾಡ್ತಾನೆ. ವೆಲ್ಕಮ್ ವೆಲ್ಕಮ್ ಸ್ಟ್ರೇಂಜರ್, ಮತ್ತು ಆ ಒಂದು ಅಪರಿಚಿತ ವ್ಯಕ್ತಿಗಳನ್ನು ಸ್ವಾಗತ ಮಾಡ್ಕೊಳ್ತಾನೆ, ಬನ್ನಿ ಅಂತ ಹೇಳಿ ಅವರನ್ನು ಕರ್ಕೊಂಡು ಬರ್ತಾನೆ. ಹಿ ಟುಕ್ ದೆಮ್ ಇನ್ ಟು ಹೀಸ್ ಪುವರ್ ಕಾಟೇಜ್, ಅವರಿಬ್ಬರು ಜನರನ್ನು ಅಂದರೆ ಆ ಒಂದು ಅಪರಿಚಿತ ವ್ಯಕ್ತಿಗಳನ್ನು ಏನು ಮಾಡ್ತಾನೆ, ಆತ ತನ್ನ ಒಂದು ಭಾಳಷ್ಟು ಬಡತನದಿಂದ ಕೂಡಿರತಕ್ಕಂಥ ಒಂದು ಹಟ್, ಅದು ಕಾಟೇಜ್ ಅಂದರೆ ಒಂದು ಗುಡಿಸಲು, ಆ ಗುಡಿಸಲಿಗೆ ಕರ್ಕೊಂಡು ಬರ್ತಾನೆ. ಆ್ಯಂಡ್ ಮೇಡ್ ದೆಮ್ ಸಿಟ್ ಆ್ಯಟ್ ದ ಟೇಬಲ್, ಮತ್ತು ಅವರನ್ನು ಟೇಬಲ್ ಮೇಲೆ ತಂದು ಕೂತ್ಕೊಳ್ಳೋದಕ್ಕೆ ಹೇಳ್ತಾನೆ. ದೇ ಲುಕ್ಡ್ ವೆರಿ ಟಯರ್ಡ್, ಅವರಿಬ್ಬರು ಜನ ಪಿಲೇಮನ್ ಅವರನ್ನು ಗಮನಿಸಿದಾಗ, ಬಂದಿರತಕ್ಕಂತಹ ಅಪರಿಚಿತ ವ್ಯಕ್ತಿಗಳನ್ನು ಗಮನಿಸಿದಾಗ ಅವರು ಭಾಳಷ್ಟು ಬಳಲಿದ ಹಾಗೆ ಕಾಣ್ತಾ ಇರ್ತಾರೆ. ಕೆಳಗೆ ನೀವು ಕೊಟ್ಟಿರತಕ್ಕಂಥ ಕೆಲವೊಂದಿಷ್ಟು ನೀವು ವರ್ಡ್ಸ್ಗಳನ್ನ ನೋಡ್ಕೋಬೇಕು. ನೀವು ಗೋ, ವಿ ಒನ್ ಆದರೆ ವಿ ಟು ವೆಂಟ್ ಆಗುತ್ತೆ, ವಿ ತ್ರೀ ಗಾನ್ ಅಂತ ಆಗುತ್ತೆ. ಅದೇ ಥರನಾಗಿ ಲುಕ್ ಲುಕ್ಡ್ ಲುಕ್ಡ್, ಡ್ರೈವ್ ಡ್ರೋ ಡ್ರಿವನ್, ನ್ಯೂ ಕಮರ್ಸ್ ಸಿಂಗ್ಯುಲರ್, ನ್ಯೂ ಕಮರ್ಸ್ ಪ್ಲರಲ್, ಡಾಗ್ ಡಾಗ್ಸ್, ಡಾಗ್ ಸಿಂಗ್ಯುಲರ್, ಡಾಗ್ಸ್ ಪ್ಲರಲ್ ಫಾರ್ಮ್, ಕಾಟೇಜ್ ಅಂದರೆ ಗುಡಿಸಲು ಅಥವಾ ಹಟ್ ಅಂಥೇಳಿ ಅರ್ಥವಾಗುತ್ತೆ. ಸೊ ಈಗ ನಾಲ್ಕನೇ ಪ್ಯಾರಾಗ್ರಾಫನ್ನು ಅಧ್ಯಯನ ಮಾಡೋಣ. ಬಾಸಸ್ ಪ್ಲೇಸ್ ಅ ಸ್ಮಾಲ್ ಬೌಲ್ ಆಫ್ ಮಿಲ್ಕ್ ಆನ್ ದ ಟೇಬಲ್ ಆ್ಯಂಡ್ ಸೇಡ್. ಬಾಸಸ್ ಅಂದರೆ ಪಿಲೇಮನ್ನ ಹೆಂಡತಿ ಏನು ಮಾಡ್ತಾಳೆ, ಒಂದು ಚಿಕ್ಕ ಪಾತ್ರೆಯಲ್ಲಿ ಹಾಲನ್ನು ತೆಗೆದುಕೊಂಡು ಬಂದು ಅದನ್ನು ಟೇಬಲ್ ಮೇಲೆ ಇಡ್ತಾಳೆ. ಬಾಸಸ್ ಪ್ಲೇಸರ್, ಪ್ಲೇಸರ್ ಅಂದರೆ ಇಡೋದು. ಅ ಸ್ಮಾಲ್ ಬೌಲ್ ಒಂದು ಚಿಕ್ಕ ಪಾತ್ರೆಯ ಒಂದು ಚಿಕ್ಕ ಹಾಲಿನ ಪಾತ್ರೆಯನ್ನು ತಂದುಬಿಟ್ಟು ಏನು ಮಾಡ್ತಾಳೆ, ಆನ್ ದ ಟೇಬಲ್ ಟೇಬಲ್ ಮೇಲೆ ಇಡ್ತಾಳೆ ಮತ್ತು ಹೇಳ್ತಾಳೆ, ದಿಸ್ ಈಸ್ ಆಲ್ ದ್ಯಾಟ್ ಐ ಹ್ಯಾವ್ ಫಾರ್ ಯು ಅಂತ ಹೇಳ್ತಾಳೆ, ನಮ್ಮ ಹತ್ರ ನಿಮಗಾಗಿ ಇರೋದು ಇಷ್ಟೇ ಅಂತ ಹೇಳಿ ಅವಳು ಹೇಳ್ತಾಳೆ. ಸರ್ಸ್ ಹೌ ಐ ವಿಶ್ ಯು ಹ್ಯಾವ್ ಕಮ್ ಅ ಲಿಟಲ್ ಅರ್ಲಿಯರ್, ನಾವು ಬಯಸ್ತಾ ಇರೋದು ಏನು ಅಂತಂದರೆ, ಹೌ ಐ ವಿಶ್ ಯು ಹ್ಯಾಡ್ ಕಮ್ ಅ ಲಿಟಲ್ ಅರ್ಲಿಯರ್, ನೀವು ಇನ್ನೊಂದು ಚೂರು ಬೇಗನೆ ಬರಬೇಕಾಗಿತ್ತು, ಇನ್ನೊಂದು ಸ್ವಲ್ಪ ಬೇಗನೆ ಬಂದಿದ್ದರೆ, ವಿ ವುಡ್ ಹ್ಯಾವ್ ಶೇರ್ಡ್ ಅವರ್ ಸಪ್ಪರ್ ವಿತ್ ಯು, ನಮ್ಮ ರಾತ್ರಿ ಊಟವನ್ನು ನಿಮ್ಮ ಜೊತೆಗೆ ನಾವು ಹಂಚಿಕೊಳ್ತಾ ಇದ್ವಿ ಅಂಥೇಳಿ ಬಾಸಸ್ ಹೇಳ್ತಾಳೆ. ಈ ಒಂದು ಪ್ಯಾರಾಗ್ರಾಫಲ್ಲಿ ಬರ್ತಕ್ಕಂಥ ನ್ಯೂ ವರ್ಡ್ಸ್ಗಳನ್ನ ಕೆಳಗೆ ಕೊಡಲಾಗಿದೆ. ಸ್ಮಾಲ್ ಬಿಗ್ ಅಪೋಸಿಟ್ ವರ್ಡ್ಸ್, ಅರ್ಲಿಯರ್ ಅಂತಂದರೆ ಬೇಗನೆ ಮುಂಚೆ ಅಂತ ಅರ್ಥ ಆಗುತ್ತೆ. ಪ್ಲೇಸ್ ಪ್ಲೇಸರ್ ಪ್ಲೇಸರ್, ವಿ ಒನ್ ವಿ ಟೂ ವಿ ತ್ರೀ, ಶೇರ್ ಶೇರ್ ಶೇರ್ಡ್ ಅಂತಂದರೆ ಇದು ಸಹಿತ ವಿ ಒನ್ ವಿ ಟೂ ವಿ ತ್ರೀ, ಇಲ್ಲಿ ಶೇರ್ ಅಂದರೆ ಹಂಚಿಕೊ ಅಂತ ಅರ್ಥ ಆಗುತ್ತೆ, ಪ್ಲೇಸ್ ಅಂದರೆ ಇಡು ಅಂತ ಅರ್ಥವನ್ನು ಕೊಡುತ್ತೆ. ಬನ್ನಿ ಸ್ನೇಹಿತರೆ, ಈಗ ಐದನೇ ಪ್ಯಾರಾಗ್ರಾಫ್ ನೋಡೋಣ. ಡೋಂಟ್ ವರಿ ಗುಡ್ ಲೇಡಿ, ಸೇಡ್ ಒನ್ ಆಫ್ ದ ಗೆಸ್ಟ್ಸ್. ಈಗ ಇಬ್ಬರು ಜನ ಗೆಸ್ಟ್ ಅತಿಥಿಗಳು ಅವರ ಮನೆಗೆ ಬಂದಿದ್ದಾರೆ. ಆ ಇಬ್ಬರಲ್ಲಿ ಒಬ್ಬ ಏನು ಮಾಡ್ತಾನೆ ಅಂದರೆ, ಡೋಂಟ್ ವರಿ ಚಿಂತಿಸಬೇಡಿ ಅಥವಾ ಚಿಂತಿಸಬೇಡ ಅಂತ ಹೇಳಿ, ನೀನು ಒಳ್ಳೆಯ ಹೆಣ್ಮಗಳಿದೆಯಾ, ನೀನು ಚಿಂತೆ ಮಾಡಬೇಡ ಅಂತ ಹೇಳಿ ಒನ್ ಆಫ್ ದಿ ಗೆಸ್ಟ್ ಅಂತಂದರೆ ಬಂದಿರತಕ್ಕಂಥ ಇಬ್ಬರು ಜನ ಗೆಸ್ಟಲ್ಲಿ ಒಬ್ಬರು ಹೇಳ್ತಾರೆ, ಆಲ್ ವಿಲ್ ಬಿ ವೆಲ್ ಎಲ್ಲವೂ ಚೆನ್ನಾಗಾಗುತ್ತೆ, ಯುವರ್ ಕೈಂಡ್ನೆಸ್ ಮೇಕ್ಸ್ ದಿಸ್ ಡ್ರಿಂಕ್ ಅ ಪೀಸ್ ಟು ಅಸ್. ಇಲ್ಲಿ ಭಾಳ ಉತ್ತಮವಾಗಿರ್ತಕ್ಕಂಥ ಮಾತನ್ನು ಒಬ್ಬ ಗೆಸ್ಟ್ ಹೇಳ್ತಾರೆ. ಏನಂತ ಹೇಳ್ತಾರೆ, ಯುವರ್ ಕೈಂಡ್ನೆಸ್ ನಿಮ್ಮ ಒಂದು ದಯಾಳುತನ ಮೇಕ್ಸ್ ದಿಸ್ ಡ್ರಿಂಕ್ ಈ ಒಂದು ಹಾಲನ್ನು ಏನು ಮಾಡಿದೆ, ಅ ಪೀಸ್ ಟು ಅಸ್ ಒಂದು ಹಬ್ಬದ ಊಟವನ್ನಾಗಿ ಮಾಡಿದೆ, ಈ ಹಾಲು ನಮಗೆ ಹಬ್ಬದ ಊಟಕ್ಕೆ ಸಮ ಅಂತ ಹೇಳಿ ಅವರು ಹೇಳ್ತಾರೆ. ವಿ ಆರ್ ಪ್ಲೀಸ್ಡ್ ವಿತ್ ಯುವರ್ ಹಾಸ್ಪಿಟ್ಯಾಲಿಟಿ, ನಿಮ್ಮ ಒಂದು ಹಾಸ್ಪಿಟ್ಯಾಲಿಟಿಯಿಂದ
ನಿಮ್ಮ ಒಂದು ಆತಿಥ್ಯದಿಂದ ನಾವು ಸಂತೋಷಗೊಂಡಿದ್ದೇವೆ ಅಂತ ಹೇಳಿ ಆ ಒಬ್ಬ ವ್ಯಕ್ತಿ ಹೇಳ್ತಾನೆ. ಯಾರು? ಅಪರಿಚಿತ ಒಬ್ಬ ಅತಿಥಿ ಈ ರೀತಿಯಾಗಿ ಹೇಳ್ತಾನೆ. ಅಲ್ಲಿ ಬರ್ತಕ್ಕಂತಹ ನೀವು ವರ್ಡ್ಸ್ಗಳನ್ನ ಇಲ್ಲಿ ಕೆಳಗೆ ಕೊಡಲಾಗಿದೆ, ನೀವು ಅವುಗಳನ್ನು ನೋಡಿಕೊಳ್ಬೇಕು. ಇನ್ನು ಆರನೇ ಪ್ಯಾರಾಗ್ರಾಫನ್ನು ನೋಡ್ತಾ ಇದ್ದೇವೆ ಸ್ನೇಹಿತರೆ. ಬಾಸಿಸ್ ಪೂರ್ಡ್ ದ ಮಿಲ್ಕ್ ಫ್ರಮ್ ದ ಬೌಲ್ ಇಂಟು ಟೂ ಕಪ್ಸ್ ಆ್ಯಂಡ್ ಪ್ಲೇಸ್ಡ್ ದೆಮ್ ಬಿಫೋರ್ ದ ಗೆಸ್ಟ್ಸ್. ಈಗ ಬಾಸಿಸ್ ಏನು ಮಾಡ್ತಾಳೆ, ತನ್ನ ಒಂದು ಸಣ್ಣ ಪಾತ್ರೆಯಲ್ಲಿರ್ತಕ್ಕಂಥ ಹಾಲನ್ನು ಸುರಿಯುವುದು. ಸುರಿಯುವುದಕ್ಕೇನಂತೆ ನಾವು ಪೂವರ್ಡ್ ಪೂವರ್ ಪೂವರ್ಡ್ ಪೂವರ್ ಅಂದರೆ ಸುರಿಯೋದು, ಸುರಿದಿದ್ದು ಅನ್ನೋದಕ್ಕೆ ಪೂವರ್ಡ್ ದ ಮಿಲ್ಕ್ ಫ್ರಮ್ ಬೌಲ್. ಆ ಒಂದು ಪಾತ್ರೆಯಿಂದ ಎರಡು ಕಪ್ನಲ್ಲಿ ಹಾಕ್ತಾಳೆ ಹಾಲನ್ನು. ಆ್ಯಂಡ್ ಪ್ಲೇಸ್ ಇಡದೆ ಅವುಗಳನ್ನು ಅವ್ರ ಮುಂದುಗಡೆ ಹೋಗಿ ಆ ಒಂದು ಎರಡು ಕಪ್ಗಳನ್ನು ಇಡ್ತಾಳೆ. ಪ್ಲೇಸ್ ಇಡದೆ ಬಿಫೋರ್ ದ ಗೆಸ್ಟ್ಸ್, ಆ ಅತಿಥಿಗಳ ಮುಂದುಗಡೆ ಹೋಗಿ ಎರಡು ಕಪ್ ಹಾಲನ್ನು ಇಡ್ತಾಳೆ. ದೇ ಡ್ರ್ಯಾಂಕ್ ದ ಮಿಲ್ಕ್ ಆ್ಯಂಡ್ ಲೆಟರ್ ಒನ್ ಆಫ್ ದೆಮ್. ಅವರಿಬ್ಬರು ಏನು ಮಾಡ್ತಾರೆ, ಆ ಹಾಲನ್ನು ಕುಡಿತಾರೆ. ಕುಡಿದ ನಂತರದಲ್ಲಿ ಏನು ಮಾಡ್ತಾರೆ, ಒನ್ ಆಫ್ ದೆಮ್ ಆ ಇಬ್ಬರು ಜನ ಅಪರಿಚಿತ ಅತಿಥಿಗಳಲ್ಲಿ ಒಬ್ಬರು ಆಸ್ಕ್ ಫಾರ್ ಸಮ್ ಮೋರ್ ಇನ್ನೊಂದು ಚೂರು ಕೊಡು ಅಂಥೇಳಿ ಕೇಳ್ತಾರೆ ಬಾಸಸ್ಗೆ. ಆಗ ಬಾಸಸ್ ಇನ್ ಕನ್ಫ್ಯೂಷನ್ ಸೇ, ಬಾಸಸ್ಗೆ ಏನಾಗುತ್ತೆ, ಕನ್ಫ್ಯೂಷನ್ ಆಗುತ್ತೆ. ಯಾಕೆ ಕನ್ಫ್ಯೂಷನ್ ಆಗುತ್ತೆ ಅಂತಂದರೆ ಗೊತ್ತಾದಲ್ಲ, ಅವರು ಇನ್ನೂ ತೋಚಿದ ಸ್ಥಿತಿಗೆ ಬಂದುಬಿಡ್ತಾರೆ. ಯಾಕಂದರೆ ಮೊದಲೇ ಹೇಳಿದ್ದಾರೆ ನಮ್ಗೆ ಇಷ್ಟು ನಮ್ಮ ಮನೆಯಲ್ಲಿ ಇಷ್ಟೇ ಇರೋದು ಅಂತ ಅವಳು ಆವಾಗಲೇ ಹೇಳಿಬಿಟ್ಟಿದ್ದಾಳೆ ಅವರಿಗೆ. ಯಾವಾಗ ಇನ್ನೊಂದು ಚೂರು ಕೊಡು ಅಂತ ಕೇಳಿದಾಗ ಸ್ವಲ್ಪ ಅವಳು ಕನ್ಫ್ಯೂಷನ್ ಆಗ್ತಾಳೆ, ಗೊಂದಲಕ್ಕೆ ಎಡೆ ಮಾಡಿಕೊಡ್ತದೆ ಅದು. ಕನ್ಫ್ಯೂಷನ್ ಅಂಡ್ ಸೇಡ್ ಸಾರಿ ಮೈ ಡಿಯರ್ ಗೆಸ್ಟ್ಸ್, ನನ್ನನ್ನು ಕ್ಷಮಿಸಿ ಅಂತ ಹೇಳಿ ಕೇಳ್ತಾ ಅತಿಥಿಗಳೇ ನನ್ನನ್ನು ಕ್ಷಮಿಸಿ ನೀವು. ದೇರ್ ಈಸ್ ಹಾರ್ಡ್ಲಿ ಅ ಡ್ರಾಪ್ ಲೆಫ್ಟ್ ಇನ್ ದ ಬೌಲ್, ಆ ಒಂದು ಪಾತ್ರದಲ್ಲಿ ಒಂದು ಚೂರು ಒಂದೇ ಒಂದು ಹನಿ ಹಾಲು ಉಳಿದಿರ್ಬೋದು ಅಷ್ಟೇ ಅಂತ ಅವಳು ಹೇಳ್ತಾಳೆ. ಆವಾಗ ಆ ಮನೆಗೆ ಬಂದಿರತಕ್ಕಂಥ ಅತಿಥಿ ಗೆಸ್ಟ್ ಏನು ಮಾಡ್ತಾನೆ, ಪ್ರಶ್ನೆ ಕೇಳ್ತಾನೆ, ವಾಯ್ ಯಾಕೆ, ಕ್ರೈಡ್ ದ ಗೆಸ್ಟ್ ಟೇಕಿಂಗ್ ದ ಬೌಲ್, ಆ ಒಂದು ಬೌಲನ್ನ ತೆಗೆದುಕೊಂಡ್ಬಿಟ್ಟು ಅದ ಯಾಕೆ ಅಂತ ಹೇಳಿ ಕೇಳೋದ್ರ ಮುಖಾಂತರವಾಗಿ ಆ ಒಂದು ಬೌಲನ್ನು ಅವನು ಇಸ್ಕೋತಾನೆ ಅಥವಾ ಆ ಪಾತ್ರೆಯನ್ನು ಇಸ್ಕೋತಾನೆ. ದೇರ್ ಈಸ್ ಮಿಲ್ಕ್ ಇನ್ ದಿಸ್ ಬೌಲ್ ಆ್ಯಸ್ ಮಚ್ ಆ್ಯಸ್ ವಿ ವಾಂಟ್, ನಮಗೆ ಎಷ್ಟು ಬೇಕೋ ಅಷ್ಟು ಹಾಲು ಈ ಪಾತ್ರೆಯಲ್ಲಿದೆ ಅಂತ ಹೇಳಿ ಆತ ಹೇಳ್ತಾನೆ. ದೇರ್ ಈಸ್ ಮಿಲ್ಕ್ ಇನ್ ದಿಸ್ ಬೌಲ್ ಆ್ಯಸ್ ಮಚ್ ಆ್ಯಸ್ ವಿ ವಾಂಟ್, ನಮಗೆ ಎಷ್ಟು ಬೇಕೋ ಅಷ್ಟು ಹಾಲು ಈ ಪಾತ್ರೆಯಲ್ಲಿದೆ ಅಂತ ಆತ ಹೇಳ್ತಾನೆ. ಸೊ ಸೇಯಿಂಗ್ ಅಂದರೆ ಈ ರೀತಿಯಾಗಿ ಹೇಳಿದ್ರ ಮುಖಾಂತರವಾಗಿ ಹೀ ಫಿಲ್ಡ್ ನಾಟ್ ಓನ್ಲಿ ಹೀಸ್ ಕಪ್, ಮರೆ ಆ ಒಂದು ಬೋಗಾನಿಯನ್ನು ಆ ಒಂದು ಪಾತ್ರೆಯಲ್ಲಿರ್ತಕ್ಕಂತಹ ಹಾಲನ್ನು ತನ್ನ ಒಂದು ಕಪ್ನಲ್ಲಿ ತುಂಬ್ತಾನೆ. ಹೀ ಫಿಲ್ಡ್ ನಾಟ್ ಓನ್ಲಿ ಹೀಸ್ ಕಪ್, ಆತನ ಒಂದು ಕಪ್ಪನ್ನಲ್ಲದೆ ಬಟ್ ಆಲ್ಸೋ ಹೀಸ್ ಫ್ರೆಂಡ್ಸ್, ಆತನ ಸ್ನೇಹಿತನ ಒಂದು ಕಪ್ಪನ್ನು ಸಹಿತ ಆತ ತುಂಬಿಸ್ತಾನೆ ಹಾಲಿಂದ. ಬಾಸಿಸ್ ವಾಸ್ ಅಸ್ಟಾನಿಶ್ಡ್, ಬಾಸಸ್ಗೆ ಏನಾಗುತ್ತೆ, ತುಂಬ ಆಶ್ಚರ್ಯ ಆಗಿಬಿಡುತ್ತೆ. ಆ್ಯಸ್ ದ ಗೆಸ್ಟ್ಸ್ ಫಿಲ್ಡ್ ದ ಕಪ್ಸ್ ಅಗೇನ್, ಮತ್ತೆ ಆ ಒಂದು ಕಪ್ಗಳನ್ನು ಅವರು ಹೇಗೆ ತುಂಬಿದರು, ಫ್ರಮ್ ದ ಬೌಲ್ ಅದೇ ಒಂದು ಖಾಲಿ ಇರತಕ್ಕಂತಹ ಒಂದು ಪಾತ್ರೆಯಿಂದ ಹೇಗೆ ಅವರು ಹಾಲನ್ನು ಆ ಕಪ್ನಲ್ಲಿ ತುಂಬಿದರು. ಶಿ ಕುಡ್ ಹಾರ್ಡ್ಲಿ ಬಿಲೀವ್ ಹರ್ ಐಸ್, ಅವಳ ಕಣ್ಣುಗಳನ್ನು ಅವಳಿಗೆ ನಂಬಲಿಕ್ಕೆ ಆಗಲಿಲ್ಲ. ದೇ ಆರ್ ನಾಟ್ ಆರ್ಡಿನರಿ ಮ್ಯಾನ್, ಅವಳಿಗೆ ಗೊತ್ತಾಯಿತು ತಮ್ಮ ಮನೆಗೆ ಬಂದಿರತಕ್ಕಂಥ ಅತಿಥಿಗಳು ಸಾಮಾನ್ಯ ವ್ಯಕ್ತಿಗಳಲ್ಲ. ವಿಸ್ಪರ್ಡ್ ಬಾಸಸ್ ಟು ಹರ್ ಹಸ್ಬೆಂಡ್, ಆ ಒಂದು ಬಾಸಸ್ ಏನು ಮಾಡ್ತಾಳೆ, ಚಿಕ್ಕ ಧ್ವನಿಯಲ್ಲಿ ಸಣ್ಣ ಧ್ವನಿಯಲ್ಲಿ ತನ್ನ ಗಂಡನಿಗೆ ಹೇಳ್ತಾಳೆ. ಯಸ್ ಹೀ ರಿಪ್ಲೈಡ್, ಅದಕ್ಕೆ ಉತ್ತರವಾಗಿ ಆತ ಹೌದು ಅಂತ ಹೇಳಿ ಹೇಳ್ತಾನೆ. ದೇ ಮಸ್ಟ್ ಬಿ ಆ್ಯಂಜಲ್ಸ್ ಫ್ರಾಮ್ ದ ಹೆವನ್, ಅವರು ದೇವದೂತರಿರ್ಬೋದು. ಆ್ಯಂಜಲ್ಸ್ ಅಂತಂದರೆ ದೇವದೂತರಿರ್ಬೋದು. ದೇ ಮಸ್ಟ್ ಬಿ ಏಂಜಲ್ಸ್ ಫ್ರಮ್ ಹೆವನ್, ಸ್ವರ್ಗದಿಂದ ಬಂದಿರತಕ್ಕಂತಹ ದೇವದೂತರಿರ್ಬೋದು. ಟು ಬ್ಲೆಸ್ ಅಸ್, ನಮ್ಮನ್ನು ಆಶೀರ್ವದಿಸಲಿಕ್ಕೆ ಬಂದಿರಬಹುದು ಅಂಥೇಳಿ ಆತ ಅಂದ್ಕೊಳ್ತಾನೆ. ಮತ್ತು ಮುಂದೇನಾಗುತ್ತೆ ಅಂತೇಳಿ ನೋಡೋಣ. ಅದಕ್ಕಿಂತ ಮುಂಚೆ ಇಲ್ಲಿ ನ್ಯೂ ವರ್ಡ್ಸ್ಗಳನ್ನ ನೋಡ್ಕೊಳ್ಳಿ. ಕನ್ಫ್ಯೂಷನ್ ಅಂದರೆ ಒಗಟಾಗಿ, ಏನೂ ತೋಚದ ಸ್ಥಿತಿ. ಅಷ್ಟಾನಾಶ್ರ ಅಂದರೆ ಅತ್ಯದ್ಭುತ. ಹಾರ್ಡ್ಲಿ ಅಂದರೆ ಅತಿ ಸಣ್ಣ ಅಥವಾ ಚೂರು. ವಿಸ್ಪರ್ಡ್ ಅಂದರೆ ಪಿಸು ಮಾತು. ಆ್ಯಂಜಲ್ಸ್ ಅಂದರೆ ದೇವದೂತ, ಅ ಮೆಸೇಜ್ ಆಫ್ ಗಾಡ್, ಅ ಮೆಸೇಂಜರ್ ಆಫ್ ಗಾಡ್ ಅಂತ ಹೇಳ್ಬೋದು. ಅಂಬ್ಲಿ ಅಂದರೆ ಮೋಡೆಸ್ಟ್ಲಿ, ವಿನಯದಿಂದ ಅಂತ ಅರ್ಥ ಆಗುತ್ತೆ. ಇನ್ನು ಮುಂದಿನ ಪ್ಯಾರಾಗ್ರಾಫನ್ನು ನೋಡೋಣ.
ಗುಡ್ ಮದರ್ ಒಳ್ಳೆಯ ತಾಯಿ ಸೇಡ್ ದ ಗೆಸ್ಟ್ಸ್ ಆ ಇಬ್ಬರು ಜನ ಅತಿಥಿಗಳು ಏನು ಮಾಡ್ತಾರೆ ಆ ಬಾಸಸ್ಗೆ ಹೇಳ್ತಾರೆ ನೀನು ಒಳ್ಳೆಯ ತಾಯಿ ಇದೆಯಾ ಅಂತೇಳಿ ಹೇಳ್ತಾರೆ. ವಿ ಥ್ಯಾಂಕ್ ಯು ಫಾರ್ ಯುವರ್ ಕೈಂಡ್ನೆಸ್, ನೀವು ತೋರಿಸಿರುವಂತಹ ದಯಾಳುತನಕ್ಕೆ ಕರುಣೆಗೆ ನಾವು ಕೃತಜ್ಞತೆಯನ್ನು ಹೇಳುತ್ತೇವೆ ಅಥವಾ ಕೃತಜ್ಞತೆಯನ್ನು ಅರ್ಪಿಸುತ್ತೇವೆ ಅಂತೇಳಿ ಬಂದಿರತಕ್ಕಂತಹ ಅತಿಥಿಗಳು ಹೇಳ್ತಾರೆ. ಮೇ ಯುವರ್ ಬೌಲ್ ಬಿ ಫುಲ್ ಆಫ್ ಮಿಲ್ಕ್ ಆಲ್ವೇಸ್, ನಿಮ್ಮ ಆ ಒಂದು ಪಾತ್ರೆ ಯಾವಾಗಲೂ ತುಂಬಿರಲಿ, ಆ ಹಾಲಿನ ಪಾತ್ರೆ ಯಾವಾಗಲೂ ತುಂಬಿರಲಿ ಅಂಥೇಳಿ ಅವರು ಆಶೀರ್ವದಿಸ್ತಾರೆ ಬಾಸಸ್ಗೆ. ದೆನ್ ಏಟ್ ಪ್ಯಾರ್ಟ್ ನೋಡೋಣ. ದೆನ್ ದೇ ವ್ಯಾಂಟ್ ಟು ಬೆಡ್, ಆಮೇಲೆ ಅವರು ಮಲಗಲಿಕ್ಕೆ ಅಂಥೇಳಿ ಹೋದರು. ಪಿಲಿಮನ್ ಆ್ಯಂಡ್ ಬಾಸಸ್ ಕುಡ್ ನಾಟ್ ಹಾರ್ಡ್ಲಿ ಸ್ಲೀಪ್ ಅಂತಂದರೆ ಇಲ್ಲಿ ಪಿಲಿಮನ್ ಬಾಸಸ್ಗೆ ರಾತ್ರಿ ಎಲ್ಲ ನಿದ್ದೆನೇ ಸರಿಯಾಗಿ ಬರಲಿಲ್ಲ, ಒಂಚೂರು ಸರಿಯಾಗಿ ನಿದ್ದೆ ಮಾಡಿಲ್ಲ. ಯಾಕೆ? ಬಿಕಾಸ್ ಆಫ್ ದ ವಂಡರ್, ಅವರು ನಿನ್ನೆ ಮಾಡಿರ್ತಕ್ಕಂಥ ಒಂದು ಅದ್ಭುತವಾಗಿರ್ತಕ್ಕಂಥ ಚಮತ್ಕಾರದಿಂದ ಇವರಿಗೆ ರಾತ್ರಿ ಎಲ್ಲ ನಿದ್ದೆ ಬರಲಿಲ್ಲ. ದಟ್ ದ ಸ್ಟ್ರೇಂಜರ್ಸ್ ಹ್ಯಾಡ್ ವರ್ಕ್ಡ್ ವಿತ್ ದ ಬೌಲ್, ಆ ಪಾತ್ರೆ ಜೊತೆಗೆ ಅವರು ಮಾಡಿರ್ತಕ್ಕಂಥ ಅದ್ಭುತ ಕೆಲಸ ಏನಿದೆ ಆ ಕೆಲಸವನ್ನು ಅವರು ಮನಸ್ಸಲ್ಲಿ ಇಟ್ಕೊಂಡು ಅವರಿಗೆ ನಿದ್ದೆ ಮಾಡಲಿಕ್ಕೆ ಆಗಲಿಲ್ಲ. ದ ಗೆಸ್ಟ್ಸ್ ಅರೋಸ್ ಅರ್ಲಿ ನೆಕ್ಸ್ಟ್ ಮಾರ್ನಿಂಗ್, ಬಂದಿರತಕ್ಕಂಥ ಅತಿಥಿಗಳು ಏನು ಮಾಡ್ತಾರೆ ಅಂದರೆ ಅರೋಸ್ ಅರ್ಲಿ ನೆಕ್ಸ್ಟ್ ಮಾರ್ನಿಂಗ್ ಅಂದರೆ ಮರುದಿನ ಮುಂಜಾನೆ ಬೆಳಗ್ಗೆ ಬೇಗನೆ ಏಳ್ತಾರೆ. ಆ್ಯಂಡ್ ಗಾಟ್ ರೆಡಿ ಟು ಗೋ, ಮತ್ತು ಹೋಗಲಿಕ್ಕೆ ತಯಾರಿ ಆಗ್ತಾರೆ. ಪಿಲೇಮನ್ ಆ್ಯಂಡ್ ಬಾಸಸ್ ವಾಕ್ಡ್ ಔಟ್ ವಿತ್ ದೆಮ್ ಫಾರ್ ಅ ಶಾರ್ಟ್ ಡಿಸ್ಟೆನ್ಸ್. ಪಿಲೇಮನ್ ಮತ್ತು ಬಾಸಸ್ ಇವರಿಬ್ಬರು ಏನು ಮಾಡ್ತಾರೆ ಶಾರ್ಟ್ ಡಿಸ್ಟೆನ್ಸ್ ಸ್ವಲ್ಪ ದೂರದವರಿಗೆ ಅವರೊಂದಿಗೆ ನಡೆದುಕೊಂಡು ಹೋಗ್ತಾರೆ. ಗುಡ್ ಪಿಲೇಮನ್ ಆ್ಯಂಡ್ ಬಾಸಸ್, ನೀವಿಬ್ಬರು ಒಳ್ಳೆಯವರು ಪಿಲೇಮನ್ ಮತ್ತು ಬಾಸಸ್, ಸೇಡ್ ಒನ್ ಆಫ್ ದ ಗೆಸ್ಟ್. ಒನ್ ಆಫ್ ದಿ ಗೆಸ್ಟ್ ಅಂದರೆ ಇಬ್ಬರಲ್ಲಿ ಒಬ್ಬರು ಈ ಮಾತನ್ನು ಹೇಳ್ತಾರೆ. ವಿ ಆರ್ ಗಾಡ್ಸ್ ಮೆಸೆಂಜರ್ಸ್, ನಾವು ದೇವದೂತರು. ವಿ ಆರ್ ಮಚ್ ಪ್ಲೀಸ್ ವಿತ್ ಯುವರ್ ಕೈಂಡ್ನೆಸ್, ನಾವು ನಿಮ್ಮ ಒಂದು ದಯಾಳುತನದಿಂದ ಬಹಳಷ್ಟು ಸಂತೋಷಗೊಂಡಿದ್ದೇವೆ. ಆಸ್ಕ್ ಫಾರ್ ಎನಿಥಿಂಗ್ ಯು ಲೈಕ್, ನಿಮಗೇನು ಇಷ್ಟ ಅನ್ನೋದನ್ನು ನೀವು ಕೇಳಿ, ಯು ಶ್ಯಾಲ್ ಹ್ಯಾವ್ ಇಟ್, ಅದನ್ನು ನೀವು ಹೊಂದುತ್ತೀರಿ ಅಂಥೇಳಿ ಅವರು ಕೇಳ್ತಾರೆ, ವರವನ್ನು ಕೊಡ್ತಾ ಇದ್ದಾರೆ. ಈಗ ಇನ್ನು ಒಂಬತ್ತನೇ ಪ್ಯಾರಾಗ್ರಾಫನ್ನ ನೋಡೋಣ. ದ ಓಲ್ಡ್ ಕಪಲ್ ಲುಕ್ಡ್ ಆ್ಯಟ್ ಈಚ್ ಅದರ್, ಆ ವಯೋವೃದ್ಧ ದಂಪತಿಗಳು ಒಬ್ಬರನ್ನೊಬ್ಬರು ನೋಡ್ಕೋತಾರೆ. ಆಫ್ಟರ್ ಅ ಮೂಮೆಂಟ್, ಕೆಲವು ಕ್ಷಣಗಳ ನಂತರ ಪಿಲೇಮನ್ ಸೇಡ್, ಪಿಲೇಮನ್ ಹೇಳ್ತಾನೆ, ಗುಡ್ ಆ್ಯಂಜಲ್ಸ್ ಒಳ್ಳೆಯ ದೇವದೂತರೇ, ವಿ ವಿಶ್ ಟು ಡೈ ಟುಗೆದರ್, ನಾವಿಬ್ಬರು ಕೂಡಿಕೊಂಡು ಸಾಯಬೇಕು ಅಂತ ಅಂದ್ಕೊಂಡಿದ್ದೇವೆ. ಪೀಟ್ಸು, ಅದು ಹಾಗಾಗುವಂತೆ ಮಾಡಿ, ರಿಪ್ಲೈಡ್ ದ ಆ್ಯಂಜಲ್ಸ್. ಈಗ ಆ್ಯಂಜಲ್ಸ್ ಅದಕ್ಕೆ ಉತ್ತರ ಕೊಡ್ತಾರೆ, ದೇರ್ ಈಸ್ ಯುವರ್ ಹೋಮ್, ಲಿವ್ ಇನ್ ಇಟ್ ಆ್ಯಸ್ ಲಾಂಗ್ ಆ್ಯಸ್ ಯು ಡಿಸೈರ್, ನೀವು ಎಷ್ಟು ಆಸೆ ಇದೆಯೋ ಅಷ್ಟುವರೆಗೆ ಅಲ್ಲಿ ಬದುಕಿ ಜೀವಿಸಿ. ಆ್ಯಂಡ್ ಕಮ್ ಟು ಹ್ಯಾವನ್ ಟುಗೆದರ್, ನೀವಿಬ್ಬರು ಕೂಡ್ಕೊಂಡು ಹೆವನ್ಗೆ ಬನ್ನಿ ಅಂಥೇಳಿ ಅವರಿಗೆ ಆಶೀರ್ವಾದವನ್ನು ಮಾಡ್ತಾರೆ. ಓಲ್ಡ್ ಫಿಲೇಮನ್ ಆ್ಯಂಡ್ ಬಾಸಸ್ ವೇರ್ ಅಸ್ಟಾನಿಶ್ಡ್ ಟು ಸೀ ದೇರ್ ಪೂವರ್ ಕಾಟೇಜ್ ಟರ್ನ್ ಟು ಅ ಗ್ರ್ಯಾಂಡ್ ಮ್ಯಾನ್ಸನ್. ಓಲ್ಡ್ ಪಿಲೇಮನ್, ವಯೋವೃದ್ಧರಾಗಿರ್ತಕ್ಕಂತಹ ದಂಪತಿಗಳು ಇಬ್ಬರು ಜನ ಏನು ಮಾಡ್ತಾರೆ ಬಹಳಷ್ಟು ಅತ್ಯದ್ಭುತ ಅಥವಾ ಆಶ್ಚರ್ಯಗೊಳ್ಳುತ್ತಾರೆ. ಯಾಕಂದರೆ ಟು ಸೀ ದೇರ್ ಪೂವರ್ ಕಾಟೇಜ್, ಅವರ ಒಂದು ಬಹಳಷ್ಟು ಗುಡಿಸಲು ಅಂತ ಒಂದು ಮುರುಕು ಗುಡಿಸಲು ಇತ್ತು, ಏನಾದರು ಗುಡಿಸಲು ಏನಾಗಿದೆ ಇವಾಗ ಬದಲಾಗಿದೆ, ಪರಿವರ್ತಿಸಲಾಗಿದೆ, ಏನಾಗಿ ಆ ಗ್ರ್ಯಾಂಡ್ ಮ್ಯಾನ್ಸನ್ ಒಂದು ಮಹಾನ್ ಪ್ಯಾಲೇಸ್ ಅಥವಾ ಒಂದು ಅರಮನೆಯಾಗಿ ಬದಲಾವಣೆಯಾಗಿರೋದನ್ನು ನೋಡಿಬಿಟ್ಟು ಏನು ಮಾಡ್ತಾರೆ ಅವರು ಆಶ್ಚರ್ಯ ಪಡ್ತಾರೆ. ವೆನ್ ದೇ ಟರ್ನ್ ರೌಂಡ್ ಟು ಥ್ಯಾಂಕ್ ದ ಏಂಜಲ್ಸ್, ಯಾವಾಗ ಅವರು ಆ ಒಂದು ದೇವದೂತರಿಗೆ ಧನ್ಯವಾದಗಳನ್ನು ಕೃತಜ್ಞತೆಗಳನ್ನು ಹೇಳೋದಕ್ಕೆ ತಿರುಗ್ತಾರೆ, ದೇ ಸಾ ನೋಬಡಿ ದೇರ್, ಅಲ್ಲಿ ಯಾರೂ ಇರಲೇ ಇಲ್ಲ. ದೇ ಹಂಬ್ಲಿ ಪ್ರೇ ಟು ಗಾಡ್, ಅವರು ವಿನಯದಿಂದ ದೇವರಿಗೆ ಪ್ರಾರ್ಥನೆ ಮಾಡ್ತಾರೆ. ಆ್ಯಂಡ್ ಲಿವ್ಡ್ ಇನ್ ದೇರ್ ಮ್ಯಾನ್ಸನ್ ಡೂಯಿಂಗ್ ಗುಡ್ ಟು ಎವ್ರಿ ಒನ್, ಆ ಒಂದು ಪ್ಯಾಲೇಸಲ್ಲಿ ಆ ಒಂದು ಅರಮನೆಯಲ್ಲಿ ಇನ್ನೊಬ್ಬರಿಗೆ ಒಳ್ಳೆಯದನ್ನು ಬಯಸ್ತಾ ಅಲ್ಲಿ ಬದುಕ್ತಾರೆ ಅಂತಕ್ಕಂಥದ್ದು ಭಾಳ ಅದ್ಭುತವಾಗಿರ್ತಕ್ಕಂಥ ಕಥೆ ಇದೆ ಸ್ನೇಹಿತರೆ. ಇಲ್ಲಿಯವರೆಗೆ ನೀವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ, ಈ ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಅಂತ ಹೇಳ್ತಾ ಧನ್ಯವಾದಗಳು.